परिपूर्ण पर पिपूर्णगुणारणवाय विश्वोदयस्थितरू नियति प्रद ज्ञान दुख विबुसुरसौख्यदुखसत्कारा वितताय नमो नम ते तथ कृष्ण स्यनम प्रययो निधा स्व प्रय तद्रजन्य गक्रे रथम आरुरोह प्रा पाथ सहिता भार्य कृष्ण ತನ್ನದೇ ರಥವನ್ನು ತನ್ನದೇ ಜೀವನ ಶೈಲಿಯ ಕ್ರಮವನ್ನು ಅಂತ ಅರ್ಥ ತನ್ನ ಜೀವನ ರಥವನ್ನು ಅರ್ಜುನನಿಗೆ ತಾನು ಒಪ್ಪಿಸಿದ ಅಂದರೆ ಅರ್ಜುನನಿಗೆ ಇದೀಗ ತೃತೀಯ ಚತುರ್ಥ ಪತ್ನಿ ಒಂದು ದ್ರೌಪದಿ ಆಮೇಲೆ ಉೂಪಿಕಾ ಅಂತ ಒಬ್ಬಳು ತೀರ್ಥಯಾತ್ರೆಗೆ ಹೊರಟಾಗ ಆರಂಭದಲ್ಲೇ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಅರ್ಜುನ ಆವಾಗ ಒಬ್ಬ ಅವನನ್ನು ಎಳ್ಕೊಂಡೇ ಹೋದ ನಾಗಲೋಕಕ್ಕೆ ನಾಗಲೋಕಕ್ಕೆ ಎಳ್ಕೊಂಡು ಹೋಗಿ ಅಲ್ಲಿಯ ಅವ ಏನೋ ಅರ್ಜುನನು ತುಂಬ ಅವನ ಅವನಿಗೊಬ್ಬಳು ಮಗಳು ಉಲೂಪಿಕಾ ಅಂತ ಅವಳ ಹೆಸರು ಅದು ನಾಗಲೋಕ ಸರ್ಪಗಳದ್ದೇ ರಾಜ್ಯ ಅದು ಆ ಉಲೂಪಿಕೆಯ ಗಂಡನನ್ನು ಅವ ಈ ಸಹ ಸರ್ಪದ ರೂಪದಲ್ಲೆಲ್ಲೋ ಒಂದು ಸಂದರ್ಭ ಈಗ ತಿರುಗಾಡ್ತಾ ಹೋಗಿದ್ದ ಅವಾಗ ಗರುಡ ಬಂದ ನುಂಗೇ ಬಿಟ್ಟ ಗರುಡನ ಆಹಾರ ಸರ್ಪಗಳು ಗರುಡ ಮೇಲೆ ಹಾರಾಡ್ತಿದ್ದ ಇವ ಎಲ್ಲೋ ಸರ್ಪದ ರೂಪದಲ್ಲೆಲ್ಲೋ ಹೋಗ್ತಿದ್ದ ಸಂಚಾರ ಮಾಡ್ತಿದ್ದ ಗರುಡ ಕೆಳಗೆ ನೋಡಿದ ಒಂದು ಸರ್ಪ ಇತ್ತು ಬಂದ ಹಿಡ್ಕೊಂಡು ಹೋಗಿಯೇ ಬಿಟ್ಟ ಆದ್ದರಿಂದ ಈಗ ತನ್ನ ಮಗಳಿಗೆ ಗಂಡನೇ ಇಲ್ಲ ಅಂತಾಯಿತು ಅಂತ ಹೇಳಿಕೊಂಡು ಅರ್ಜುನನನ್ನು ಹೇಳ್ಕೊಂಡು ಹೋಗಿ ಅರ್ಜುನ ಗಂಗಾನ ಸ್ನಾನ ಮಾಡ್ತಿರ್ಬೇಕಾದ ಅರ್ಜುನನ ಹೇಳ್ಕೊಂಡು ಹೋಗಿ ನನ್ನ ಮಗಳನ್ನು ಲಗ್ನ ಆಗಬೇಕು ನೀನು ಅಂತ ಕೇಳಿಕೊಂಡು ಅರ್ಜುನ ಆಗುವುದಿಲ್ಲ ನಾನು ತೀರ್ಥಯಾತ್ರೆಯಲ್ಲಿದ್ದೇನೆ ಅಂತಂದಾಗ ಇಲ್ಲ ಆಗಲೇಬೇಕು ಅಂತಂದಾಗ ಅರ್ಜುನ ಸರಿ ಆಗಲಿ ಅಂತ ಹೇಳಿ ಲಗ್ನ ಮಾಡಿಕೊಂಡ ಹಾಗೆ ಉಲೂಪಿಗೆ ತಕ್ಕಂಥವಳ ಜೊತೆ ಒಂದು ಲಗ್ನ ಆಗಿದೆ ಆಮೇಲೆ ಈಗ ಇದೊಂದು ಲಗ್ನ ಒಂದು ರೀತಿಯಲ್ಲಿ ಅಂದರೆ ಕ್ಷತ್ರಿಯರಿಗೆ ಅದು ಧರ್ಮನೇ ಲಗ್ನ ಆಗುವಂಥದ್ದು ಅನೇಕ ಲಗ್ನ ಆಗುವಂಥದ್ದು ಧರ್ಮನೇ ಅಂತ ಈಗ ಅರ್ಜುನನು ಕೂಡ ಈ ರೀತಿಯಲ್ಲಿ ಲಗ್ನ ಆದಾಗ ಅದರಲ್ಲಿ ಕೃಷ್ಣ ಈಗ ಇದು ತನ್ನ ತೀರ್ಥಯಾತ್ರೆ ಕೊನೆಯ ಹಂತ ತೀರ್ಥಯಾತ್ರೆ ಆರಂಭ ಲಗ್ನದಿಂದಲೇ ಆಯಿತು ತೀರ್ಥಯಾತ್ರೆಯ ಅಂತ್ಯವೂ ಕೂಡ ಲಗ್ನದಲ್ಲೇ ತೀರ್ಥಯಾತ್ರೆ ಅಂತ್ಯನೂ ಆಯಿತು ಅಂತೂ ಒಂದು ರೀತಿಯಲ್ಲಿ ಹೇಳುವುದು ಅಂತಾದರೆ ಒಬ್ಬ ವ್ಯಕ್ತಿ ತಾನೇನಾದರೂ ಒಂದು ಒಳ್ಳೆಯದು ಅಂತ ಮಾಡಬೇಕಾದರೆ ಅದರ ಹಿಂದೆ ಒಂದು ಸ್ತ್ರೀ ಶಕ್ತಿ ಉಂಟು ಎನ್ನುವುದಕ್ಕೆ ಇದೊಂದು ಜ್ಞಾಪಕ ಅಂತ ಹೇಳ್ಬೋದು ತೀರ್ಥ ಹೊರಟಾಗ ಉಲುಪಿಕೆಯ ಸಂಪರ್ಕ ಆದ್ದರಿಂದ ಅಲ್ಲಿಂದ ಆರಂಭ ಮಾಡಿದ ಅವಳಿಂದ ಅನುಮತಿ ಉಲುಪಿಕೆಯಿಂದ ಅನುಮತಿ ಪಡ್ಕೊಂಡು ಆರಂಭ ಮಾಡಿದ ಈಗೆಲ್ಲ ಸಮಾಪ್ತಿಯಾಗುತ್ತೆ ಹಾಗಾದರೆ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಇಬ್ಬರ ಸ್ತ್ರೀಯರ ಸಂಗಮ ಅರ್ಜುನನಿಗೆ ಆಗುವ ಮೂಲಕ ಅವನ ತೀರ್ಥಯಾತ್ರೆ ಯಾವುದೇ ರೀತಿಯಾದ ದೋಷ ಇಲ್ಲದೆ ಸಮಾಪ್ತಿಯಾಯಿತು ಅಂತ ಆ ದೃಷ್ಟಿಯಿಂದಲೇ ಕೃಷ್ಣ ಏನು ಮಾಡಿದ ಇವ ಈಗ ನನ್ನಂತೆಯೇ ಈಗ ವೈವಾಹಿ ಇನ್ನೊಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ ನಾನು ತುಂಬ ವಿವಾಹ ಮಾಡಿಕೊಂಡವ ಆದ್ದರಿಂದ ವಿವಾಹ ಮಾಡಿಕೊಳ್ಳುವುದು ದೊಡ್ಡದಲ್ಲ ಆಮೇಲೆ ಅವರ ಜೊತೆ ಸೇರಿಕೊಂಡು ಸಂಸಾರ ನಡೆಸುವುದು ಬಹಳ ಕಷ್ಟ ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ ನಮ್ಮ ನಾನು ಈ ರೀತಿಯಲ್ಲಿ ನನ್ನ ಪತ್ನಿಯರ ಜೊತೆ ಈ ರೀತಿಯಲ್ಲಿ ಜೀವನ ಮಾಡಿಕೊಂಡಿದ್ದೆ ನನ್ನ ಜೀವನ ರಥ ಅರ್ಜುನ ಈ ಆದ್ದರಿಂದ ಇಲ್ಲಿ ಆ ರಥವನ್ನು ಕರೆಯುವಾಗ ಸ್ಯಂದನ ಎನ್ನತಕ್ಕಂಥ ಒಂದು ಶಬ್ದದಿಂದ ಕರೆದಿದ್ದಾರೆ ಆಚಾರ್ಯರು ನಾವು ರಥ ಸ್ಯಂದನ ಅನೇಕ ರಥ ಕರೀತಾರೆ ಇಲ್ಲೀಗ ಸ್ಯಂದನ ಎನ್ನುವ ಶಬ್ದದಿಂದ ಕರೆದರು ಯಾಕೆ ಅಂತಂದರೆ ಈ ಸ್ಯಂದನ ಅಂದರೆ ಹರಿಯುವಿಕೆ ಅಂತ ಅರ್ಥ ನಿಂತಲ್ಲೇ ನಿಲ್ಲದೆ ಮುಂದೆ ಮುಂದೆ ಹೋಗ್ತಾ ಇರುವುದಕ್ಕೆ ಸ್ಯಂದನ ಅಂತ ಹೆಸರು ಸ್ಯಂದತೆ ಅಂತ ಹೆಸರು ನದಿಯನ್ನು ನಾವು ಕನ್ನಡದಲ್ಲಿ ನದಿ ಹರಿಯುತ್ತೆ ಅಂತೇವೆ ಸಂಸ್ಕೃತದಲ್ಲಿ ಹೇಳುವಾಗ ನದಿ ಸ್ಯಂದತೆ ಅಂತೇವೆ ಸ್ಯಂದತೆ ಅಂತಂದರೆ ಏನರ್ಥ ಹರಿತಾ ಇರುವುದು ಅಂತ ಅರ್ಥ ಹರಿ ಹೇಗೆ ನದಿಯ ನೀರು ಹರಿತಾ ಇದ್ದಾಗ ಮಾತ್ರ ನೀರು ಸ್ವಚ್ಛವಾಗಿರುತ್ತೋ ಪೇಯ ಪಾನ ಇದಕ್ಕೆಲ್ಲ ಯೋಗ್ಯವಾಗಿರುತ್ತೋ ದುರ್ಗಂಧ ಬರುವುದಿಲ್ಲವೋ ಅದೇ ರೀತಿಯ ನಮ್ಮ ಜೀವನ ರಥ ನಿಂತ ನೀರಿನಂತೆ ಆಗಬಾರ್ದು ಲೋಕದಲ್ಲಿ ಹೇಳೋದುಂಟು ಏನಿದೆ ಒಂದು ಪೂರ ಈಗ ಜೀವನ ಪೂರ ನಿಂತ ನೀರಿನಂತೆ ಆಗಿಬಿಡ್ತಲ್ಲ ನಿಂತ ನೀರಿಂದ ಆಗಿಬಿಡ್ತು ಅಂತಂದರೆ ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಅರ್ಥ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಇಷ್ಟೇ ಅಲ್ಲ ದುರ್ನಾಥ ಬೀರಲಿಕ್ಕೆ ಆರಂಭ ಆಗುತ್ತೆ ನಿಂತ ನೀರು ಅಂತಾದರೆ ಆ ದೃಷ್ಟಿಯಲ್ಲಿ ಹಾಗಾದರೆ ಒಬ್ಬ ವ್ಯಕ್ತಿಯ ಜೀವನ ಜೀವನದಲ್ಲಿ ಎಲ್ಲ ಬಂತು ಅಧ್ಯಯನದಲ್ಲಿ ಎಲ್ಲ ಬಂತು ಯಾವುದು ಕೂಡ ನಿಂತ ನೀರಿನಂತೆ ಆಗಬಾರ್ದು ಅಧ್ಯಯನ ಮಾಡ್ತೇವೆ ಅಧ್ಯಯನ ಮಾಡಿ ಒಳಗೆ ಸಂಗ್ರಹ ಮಾಡಿ ಇಟ್ಟುಕೊಂಡೆವು ಬರೀ ಅಧ್ಯಯನ ಮಾಡಿ ಒಳಗೆ ಸಂಗ್ರಹ ಮಾತ್ರ ಮಾಡಿಟ್ಟುಕೊಂಡರೆ ಅದೇನಾಯಿತು ನಿಂತ ನೀರಿನಂತೆ ಆಯಿತು ಏನಾಗಬೇಕದು ಹರಿತಾ ಇರಬೇಕು ಹರಿತಾ ಇರಬೇಕಂದ್ರೆ ಹೇಳ್ತಾ ಇವನಿಗೇನು ತಿಳಿದಿದೆ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಆವಾಗ ಅದನ್ನು ಮತ್ತೊಬ್ಬರಿಗೆ ಹೇಳಬೇಕು ಏನಾಯಿತು ಸ್ಯಂದತೆ ಹರಿಲಿಕ್ಕೆ ಆರಂಭ ಆಯಿತು ಹರಿಲಿಕ್ಕೆ ಆರಂಭ ಆದಾಗ ಏನಾಗುತ್ತೆ ಅಂತಂದರೆ ಈಗ ನದಿ ಆರಂಭದಲ್ಲಿ ಹರಿಯುವಾಗ ತುಂಬ ಕ್ಷೀಣವಾಗಿರುತ್ತೆ ಒಂಚೂರಿರುತ್ತೆ ಮತ್ತೆ ಅಕ್ಕಪಕ್ಕದ ತೊರೆಗಳೆಲ್ಲ ಸೇರಿಕೊಂಡು ಸೇರಿಕೊಂಡು ಪುಷ್ಟವಾಗಿ ಸಮುದ್ರಕ್ಕೆ ಹೋಗುವಾಗಂತೂ ತುಂಬ ಬಲಿಷ್ಠವಾಗಿ ರಭಸದಲ್ಲಿ ಸಮುದ್ರಕ್ಕೆ ಹೋಗುತ್ತೆ ಅದೇ ರೀತಿಯಲ್ಲಿ ನಮಗೆ ಗುರುಗಳಿಂದ ಬರುವಾಗ ಅಥವಾ ನಮ್ಮದೇ ಜನ್ಮಾಂತರದ ಸಂಸ್ಕಾರದಿಂದ ಬರುವಾಗ ಸ್ವಲ್ಪ ಇತ್ತು ಗಂಗಾ ಮೂಲದಲ್ಲಿ ಯಮುನೋತ್ರಿಯಲ್ಲಿ ಗಂಗೋತ್ರಿಯಲ್ಲಿ ಯಮುನ ಗಂಗೆ ಇದ್ದಂತೇನೇ ಸ್ವಲ್ಪ ಇತ್ತು ಆದರೆ ಗುರುಗಳ ಉಪದೇಶದಿಂದ ಅಥವಾ ಪಾಠ ಮಾಡುವುದರಿಂದ ಅಥವಾ ಸಹಪಾಠಿಗಳಿಂದ ಅಥವಾ ಮತ್ತೆ ನಾವೇ ಮಾಡತಕ್ಕಂಥ ಮನನದಿಂದ ಏನಾಯಿತು ಪುಷ್ಟಿ 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 ಆಗಲಿಕ್ಕೆ ಆರಂಭ ಆಯಿತು ಹೀಗೆ ನಾವು ನಿರಂತರ ಪಾಠ ಪ್ರವಚನ ಪಾಠ ಪ್ರವಚನ ಮಾಡ್ತಾ ಇದ್ದರೆ ಪುಷ್ಟಿ 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 ಆಗಿ ಅದು ಏನಾಗುತ್ತೆ ಗೊತ್ತಾ ಆರಂಭದಲ್ಲಿ ಕೃಶವಾಗಿದ್ದರೆ ಅಷ್ಟು ವೇಗವಾಗಿ ಹರಿಯುವುದಿಲ್ಲ ಮತ್ತು ಅದು ಪುಷ್ಟಿ ಪುಷ್ಟಿ ಆದ ಬಂದಂತೆ ಬೇ ವೇಗ ವೇಗ ವೇಗವಾಗಿ ಹರಿಯಲಿಕ್ಕೆ ಆರಂಭ ಆಗುತ್ತೆ ಅದೇ ರೀತಿ ಆರಂಭದಲ್ಲಿ ನಮ್ಮ ತಿಳುವಳಿಕೆ ಅಷ್ಟು ಭಗವಂತನ ಕಡೆಗೆ ವೇಗವಾಗಿ ಹರಿಯುವುದಿಲ್ಲ ಗುರುಗಳ ಉಪದೇಶ ಮಂತ್ರಜಪ ಸಹಪಾಠಿಗಳು ಪಾ ನಾವು ಪಾಠ ಪ್ರವಚನ ಇದೆಲ್ಲ ನದಿ ತೊರೆಗಳೆಲ್ಲ ಬೇರೆ ಚಿಕ್ಕಪುಟ್ಟ ತೊರೆಗಳೆಲ್ಲ ಸೇರಿ 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 ಮತ್ತೇನಾಗುತ್ತೆ ಗಟ್ಟಿಯಾಗುತ್ತೆ ಇದು ಬಲಿಷ್ಠ ಆಗುತ್ತಾ ಆವಾಗ ಭಗವ ಸಮುದ್ರದ ಕಡೆಗೆ ಒಂದ ನದಿಗಳು ಸಮುದ್ರದ ಕಡೆಗೆ ನಮ್ಮ ತಿಳುವಳಿಕೆ ಅಂತಕ್ಕಂಥ ನದಿಗಳು ಸಮುದ್ರ ಶಾಯಿ ಕಡೆಗೆ ಸಮುದ್ರದಲ್ಲಿ ಮಲಗಿರತಕ್ಕಂಥ ಭಗವಂತನ ಕಡೆಗೆ ವೇಗ 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 ವೇಗವಾಗಿ ಹರಿಯಲಿಕ್ಕೆ ಆರಂಭ ಮಾಡ್ತವೆ ಆದ್ದರಿಂದ ನಮ್ಮ ಶಾಸ್ತ್ರಾಧ್ಯಯನ ಅದು ಸ್ಯಂದನ ನದಿ ಹಲ್ಲಿ ಹರಿಯುವ ನೀರಿನಂತಿರಬೇಕು ಅದೇ ನಮ್ಮ ಜೀವನ ನಾವು ತಿಳಿದಂತಂದು ಇನ್ನೊಬ್ಬರಿಗೆ ಕೊಡ್ತಾ ಕೊಡ್ತಾ ಹೋಗುವುದೇ ನಮ್ಮ ಜೀವನ ಅದರಿಂದ ಒಬ್ಬ ವ್ಯಕ್ತಿಯ ಜೀವನ ಅಂತ ಇದೆಲ್ಲ ಸೇರಿತು ಹಣ ಸಂಪಾದನೆ ಹಣ ಖರ್ಚು ಮಾಡುವುದು ಅಧ್ಯಯನ ಅಧ್ಯಾಪನ ಮಾಡುವುದು ಹೆಂಡತಿ ಮಕ್ಕಳ ಪಾಲನೆ ಮಾಡುವುದು ಎಲ್ಲ ಸೇರಿಸಿ ಜೀವನ ಅಂತ ಕರೆಯುವುದು ಅದು ನಿಂತ ನೀರಿನಂತೆ ಆಗಬಾರದು ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಅಷ್ಟನ್ನೇ ಮಾತ್ರ ನೋಡಿಕೊಂಡಿರುವುದಲ್ಲ ಸ್ವಲ್ಪ ಸಮಾಜ ನೋಡಬೇಕು ನೀನು ಮನೆಯ ಒಳಗಿನಿಂದ ಹೊರಗೆ ಸ್ವಲ್ಪ ಹರಿಬೇಕು ನೀನು ಮನೆಯ ಒಳಗೇನೇ ಸುತ್ತಿ ಬಂದರೆ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಆ ನೀರು ಮನೆಯ ಹೊರಗೆ ಸ್ವಲ್ಪ ಹರಿಬೇಕು ನೀನು ಅದಕ್ಕೆ ಕೃಷ್ಣ ಏನು ಮಾಡಿದ ತನ್ನ ಸ್ಯಂದನು ಕೃಷ್ಣ ಅಷ್ಟು ಹೆಂಡತಿ ಮಕ್ಕಳಲ್ವೋ ಮನೆಯಲ್ಲಿ ಕೂತದ್ದು ಅಂತ ಇಲ್ಲವೇ ಇಲ್ಲ ಹಾಗಂತ ಮನೆ ಹೆಣ್ಮಕ್ಕಳನ್ನು ತಾನು ಕೈ ಬಿಟ್ಟ ದಾರಿ ದಾರಿಯಲ್ಲಿ ಹಾಕಿಲ್ಲ ಅವರನ್ನು ನೋಡಿಕೊಂಡಿದ್ದ ಸಮಾಜಮುಖಿಯಾಗಿ ಕೃಷ್ಣ ಹರ್ಧ ಹೆಚ್ಚು ಹರ್ಧದ್ದು ಸಮಾಜಮುಖಿಯಾಗಿಯೇ ಕೃಷ್ಣನ ಕೆಲಸಗಳು ಸಮಾಜದ ಕಡೆಗೆ ಕೃಷ್ಣ ಹರಿಯುವಿಕೆ ಅದೇ ರೀತಿಯಲ್ಲಿ ನಮ್ಮ ಜೀವನ ಹೇಗಿರಬೇಕು ಅಂತಂದರೆ ಸಮಾಜಮುಖಿಯಾಗಿ ಹರಿತಾ ಇರಬೇಕು ಅಂತ ತಿಳಿಸಿಕೊಡುವುದಕ್ಕೋಸ್ಕರ ಕೃಷ್ಣ ತನ್ನ ಜೀವನ ರಥವನ್ನು ಸ್ಯಂದನ ಎನ್ನುವ ಶಬ್ದದಿಂದ ಕರೆದು ಆಚಾರ್ಯ ಮಧ್ಯರು ಕೃಷ್ಣನ ಮೂಲಕ ಅರ್ಜುನನಿಗೆ ಕೊಡಿಸಿದರು ಅರ್ಜುನ ಆ ಸ್ಯಂದನದಲ್ಲಿ ಹೊರಟ ಅರ್ಜುನ ಕೂತಿಲ್ಲ ಎಷ್ಟೊತ್ತು ಕೂತ ಅಲ್ಲೇ ಬೆಳಗ್ಗಾಗುವ ತನಕ ಕಾದ ನದಿ ನೀರು ಕೂಡ ಹರಿಲಿಕ್ಕೆ ಕಾಯುತ್ತಾ ಇರುತ್ತೆ ನಾವು ಏನಾದರೂ ಮುಂಚೂರು ಅಣೆ ಕಟ್ಟು ಅಂತ ಹಾಕಿದ್ದಿದ್ರೆ ತೆರೆಯುವುದೇ ತಡ ಮತ್ತೆ ಅದು ಅಪ್ಪಣೆ ತಗೊಳ್ಳೋದು ಹೋಗಿ ಹೋಗಲಿಕ್ಕೆ ಶುರು ಮಾಡುತ್ತೆ ಅದೇ ರಾತ್ರಿ ಅನ್ನತಕ್ಕಂಥ ಒಂದು ತಡೆ ಇತ್ತಷ್ಟೇ ಅರ್ಜುನನಿಗೆ ಅದು ಬೆಳಗಾಯಿತು ಅರ್ಜುನ ತನ್ನ ಜೀವನದ ಶೈಲಿಯನ್ನು ಆರಂಭ ಮಾಡಿಯೇ ಬಿಟ್ಟ ಅಂತಾರೆ ಏನಿರುತ್ತೆ ಅಂತಂದರೆ ಈಗ ಇದು ಬಂದು ಹೇಳ್ತಾರೆ ಯಾರು ಕೆಲವರು ನನಗೊಂಚೂರಿ ಏನಾದರೂ ಉಪದೇಶ ಕೊಡಿ ಅಥವಾ ಒಂಚೂರು ಏನಾದರೂ ಪಾಠ ಮಾಡಿ ಅಂತ ನಾವೇನಂತೇವೆ ಗೊತ್ತಾ ಹೌದಾ ಒಂದು ಎರಡು ದಿವಸ ಹೋಗಲಿ ಮತ್ತೆ ನೋಡೋಣ ಅಂತೇವೆ ಇಲ್ಲ ಇಲ್ಲ ನಾಳೆನೇ ಬಾ ಶುರು ಮಾಡಿ ಬಿಡೋಣ ಅಂತ ಆಗಿಂದಾಗಲೇ ಆರಂಭ ಮಾಡಿ ಬಿಡಬೇಕಂತೆ ಮತ್ತೆ ಇಟ್ಟುಕೊಳ್ಬಾರ್ದಂತೆ ಇಂದಿನ ದಿನ ಸುದಿನ ನಾಳೆಗೆಂದರೆ ಅದು ಕಠಿಣ ಆ ಧಾಟಿಯಲ್ಲಿ ಅರ್ಜುನ ಬೆ ಏನು ಒಂದು ಲಗ್ನ ಆಯ್ತಲ್ಲ ಒಂದು ಎರಡು ದಿವಸ ಇಲ್ಲೇ ಇರೋಣ ಮತ್ತೆ ಹೋಗೋಣ ಅಂತ ಇಲ್ಲ ಮತ್ತೆ ಮರು ದಿವಸ ಬೆಳಿಗ್ಗೆ ತಕ್ಷಣ ಅರ್ಜುನನ ಜೀವನದ ಶೈಲಿ ಆರಂಭ ಆಯಿತು ಅಂತ ತಾನು ಎಲ್ಲ ಹೋಗುವಾಗ ಜೀವನ ಶೈಲಿಯಲ್ಲಿ ತನ್ನ ಅಜ್ಜಿ ಕೃಷ್ಣ ಕೊಟ್ಟಿರತಕ್ಕಂಥ ಚಂದನದಲ್ಲಿ ಜೀವನ ರಥದಲ್ಲಿ ತನ್ನ ಪತ್ನಿಯಾದ ಸುಭದ್ರೆಯನ್ನು ಎದುರಿಗೆ ಕೂಡಿಸಿದ ಅವಳನ್ನು ಮುಂದಿಟ್ಟುಕೊಂಡು ತಾನು ಅರ್ಜುನ ಹೊರಟ ಇದು ರಾಮಾಯಣದಿಂದ ಬಂದಿರತಕ್ಕಂಥ ಸಂದೇಶ ಅಂತಾರೆ ನಾವು ಸಾಮಾನ್ಯ ನಮ್ಮ ಲೋಕದಲ್ಲಿ ಏನಿರುತ್ತೆ ಅಂತಂದರೆ ಗಂಡ ಮುಂದಿನಿಂದ ಹೋಗ್ತಾನೆ ಹೆಂಡತಿ ಹಿಂದಿನಿಂದ ಬರತಕ್ಕಂಥ ಅದು ಲೋಕದಲ್ಲಿ ಒಂದು ಸಂಪ್ರದಾಯ ಬಂದಿದೆ ಕಾಣುತ್ತೆ ಇದೇ ಒಂದು ಎಲ್ಲ ಒಂದು ಕಡೆ ಏನಾಗಿತ್ತಂತೆ ಇವ ರೈಲು ಹತ್ತಿದ ರೈಲು ಹೊರಡಲಿಕ್ಕೆ ಚೂರು ಚೂರು ಶುರುವಾಗಿದೆ ಇವ ರೈಲು ಹತ್ತಿದ ಅವಳಿಗೆ ಹತ್ತಲಿಕ್ಕಾಗಿಲ್ಲ ಅವಳಲ್ಲಿ ಇವ ರೈಲು ಹತ್ತಿ ಹೋಗಿ ಕೂತಾಯಿತು ಮತ್ತು ಇನ್ನೊಂದು ದೂರು ಬಂದಾಗ ಹೋ ಹೆಂಡತಿ ಬರಲಿಲ್ಲ ಅದಕ್ಕೆ ಅವನಿಗೆ ಯಾರು ಅಂದ್ರಂತೆ ರಾಮಾಯಣ ಓದಬೇಕಿತ್ತು ನೀನು ಅಂತ ಯಾಕೆ ಅಂತ ಕೇಳಿದ ರಾಮಾಯಣದಲ್ಲಿ ರಾಮಚಂದ್ರ ಸರಯು ನದಿಯನ್ನು ದಾಟಬೇಕಾದ್ರೆ ಯಾವಾಗ ದಶರಥನ ಮಾತು ಕೇಳಿ ಕಾಡಿಗೆ ಹೋಗುವಾಗ ನದಿ ದಾಟಬೇಕಾದ್ರೆ ಮೂವರೇ ತಾನೆ ಏನು ಮಾಡಿದ್ದ ಗೊತ್ತಾ ಮೊದಲು ಹೆಂಡತಿಯನ್ನು ಹತ್ತಿಸಿದ್ದ ದೋಣಿಗೆ ಆಮೇಲೆ ತಾನು ಹತ್ತಿದ್ದು ರಾಮಚಂದ್ರ ಅದರಿಂದ ತಾನು ಹತ್ತಿಕೊಂಡು ಗಡ ಗಡದ್ದಾಗಿ ಕೂತು ಆಮೇಲೆ ಆ ನೀನು ಬಾ ಅಂತಂದರೆ ಅಷ್ಟೊತ್ತಿಗೆ ದೈನು ಹೋಗಿಬಿಟ್ರೆ ಏನು ಮಾಡ್ತಾನೆ ಅದರಿಂದ ಪ್ರತಿ ಅದೇ ರೀತಿಯಲ್ಲಿ ಅರ್ಜುನ ಈ ದಿವಸ ಏನು ಮಾಡಿದ ರಾಮಾಯಣದ ಆ ಸಂದೇಶವನ್ನು ರಾಮ ಆ ಸಂದೇಶವನ್ನು ನೆನಪಿಟ್ಟುಕೊಂಡು ಇಲ್ಲಿ ತಾನು ಹೆಂಡತಿಯನ್ನು ಮುಂದಿಟ್ಟ ಅರ್ಜುನ ಹಿಂದಿನಿಂದ ಇದ್ದ ತಾನು ಜೀವನದ ರಥವನ್ನು ನಡೆಸಲಿಕ್ಕೆ ಆರಂಭ ಮಾಡಿದೆ ಯಾಕೆಂದರೆ ಒಬ್ಬ ವ್ಯಕ್ತಿಯ ಜೀವನದ ರಥ ನಡೆಯುವುದೇ ಮನೆಯವಳು ಚೆನ್ನಾಗಿದ್ದಾಗ ಅವಳು ಒಳ್ಳೆಯ ಸಹಕಾರ ಕೊಡ್ತಾಳೆ ಇವನ ಜೀವನತ್ನ ಚೆನ್ನಾಗಿ ನಡೆಯುತ್ತೆ ಅವಳು ಸಹಕಾರ ಕೊಡಬೇಕಾದ್ರೆ ಅವಳನ್ನು ಕಡೆಗಣಿಸಬೇಡ ಅವಳನ್ನು ತಿರಸ್ಕಾರ ಮಾಡಬೇಡ ಆವಾಗ ಒಳ್ಳೆಯ ಸಹಕಾರ ಕೊಡ್ತಾಳೆ ಅದನ್ನು ತಿಳಿಸಲಿಕ್ಕೆ ಅವಳನ್ನು ಮುಂದಿಟ್ಟ ಪ್ರತಿಯೊಂದಕ್ಕೆ ಅದರಿಂದೇ ಕಾಣುತ್ತೆ ನಮ್ಮಲ್ಲಿ ಎಲ್ಲ ಏನು ಗಂಡನ ಹೆಸರು ಬರೀಬೇಕಾದರೆ ಮೊದಲು ಹೆಂಡತಿಯ ಹೆಸರು ಏನು ಅಂತ ದೇವರು ದೇವರು ಕೂಡ ಹಾಗೆ ಮಾಡಿಕೊಂಡಿದ್ದಾರೆ ರುಗ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಅಂತ ಸೀತಾ ರಾಮಚಂದ್ರ ಅಂತಲೇ ರೇಣುಕಾಪತಿ ಇದು ಹರಿಣಿಪತಿ ಪರಶುರಾಮ ಅಂತ ಅದೇ ಲೋಕದಲ್ಲಿ ಚಾಲ್ತಿಯಲ್ಲಿ ಬಂದದ್ದು ಅವಳ ಹೆಸರು ಮೊದಲು ಮತ್ತು ಇವನ ಹೆಸರು ಅಂದರೆ ಏನರ್ಥ ಅವಳನ್ನು ಮುಂದಿಟ್ಟುಕೊಂಡು ನೀನು ಜೀವನದಲ್ಲಿ ಜೀವನ ರಥದಲ್ಲಿ ಹೊರಟಿ ಅಂತಂದರೆ ನಿನಗೆ ನೂರಕ್ಕೆ ನೂರು ಫಲಿತಾಂಶ ಚೆನ್ನಾಗಿ ಬರುತ್ತೆ ಎನ್ನುವ ಉದ್ದೇಶದಿಂದ ಅರ್ಜುನ ಬೆಳಗಾದ ಕೂಡಲೇ ಸುಭದ್ರೆಯನ್ನು ಮುಂದಿಟ್ಟ ಕೃಷ್ಣನ ಜೀವನ ಶೈಲಿ ಅನ್ನತಕ್ಕಂಥ ರಥವನ್ನು ಹಿಡ್ಕೊಂಡ ಆ ರಥ ಹತ್ತಿದ ಅರ್ಜುನ अभिमु हस्त नाविक अभिमुखन होराट